ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ತೇಜಸ್ವಿನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ತ್ರಿಶುಗರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾವಿವಾಗ ಬ್ಯಾಂಕಾಕ್ ನ ಒಂದು ಫೇಮಸ್ ಚಟುಚಕ್ ಮಾರ್ಕೆಟ್ ಅಂತ ಉಂಟು. ನಾವಿವಾಗ ಚಟುಚಕ್ ವೀಕೆಂಡ್ ಮಾರ್ಕೆಟ್ ಗೆ ಬಂದ್ವಿ. ಕ್ಯಾಬ್ ಬುಕ್ ಮಾಡಿದ್ವಿ, 243 ಭಾಟ್ ಆಯ್ತು ನಮ್ಮ ಹೋಟೆಲಿಂದ ಇಲ್ಲಿಗೆ ಬರ್ಲಿಕ್ಕೆ. ಈ ಚಾಟುಚಕ್ ಮಾರ್ಕೆಟ್ ಅನ್ನು ಜೆ ಮಾರ್ಕೆಟ್ ಅಂತ ಕೂಡ ಕರೀತಾರೆ. ಇದು ಥೈಲ್ಯಾಂಡಿನ ಒಂದು ಲಾರ್ಜೆಸ್ಟ್ ಮಾರ್ಕೆಟ್ ಅಂತ ಕೂಡ ಹೇಳ್ಬೋದು. ಈ ಮಾರ್ಕೆಟ್ ಸಾಟರ್ಡೆ ಮತ್ತು ಸಂಡೇ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಓಪನ್ ಉಂಟು. ಆದರೆ ಫ್ರೈಡೇ ಉಂಟಲ್ಲ, ಸಾಯಂಕಾಲ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ಓಪನ್ ಉಂಟು. ವೀಕೆಂಡ್ ಆದ್ದರಿಂದ ತುಂಬಾ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಇಲ್ಲಿ ಸುತ್ತಮುತ್ತಲು ಉಂಟಲ್ಲ, ಯಾರು ಥೈಲ್ಯಾಂಡ್ಗೆ ಎಲ್ಲ ತಿರ್ಗಾಡ್ಲಿಕ್ಕೆ ಅಂತಲೇ ಬಂದಿದ್ದಾರೋ ನೋಡಿ, ಅವರೇ ನಿಮಗೆ ಕಾಣ್ತಾರೆ ಸುತ್ತಮುತ್ತಲು. ಇಲ್ಲಿ ಲೈನಲ್ಲಿ ಹೋದರೆ ತುಂಬಾ ಸ್ಟಾಲ್ಸ್ ಉಂಟು. ಆದರೆ ಸ್ಟಾಲ್ಸಲ್ಲಿ ಇರುವ ಐಟಮ್ಸ್ ಎಲ್ಲ ಉಂಟಲ್ಲ, ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದ ಥರ. ಒಂದು ಸ್ಟಾಲಲ್ಲಿ ಇದ್ದ ಐಟಮ್ ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಸ್ಟಾಲಲ್ಲಿ ಕೂಡ ಉಂಟಲ್ಲ, ಸೇಮ್ ವೆರೈಟೀಸ್ ಆಫ್ ಐಟಮ್ಸ್ ಸಿಗ್ತಾ ಇತ್ತು. ಇದೆಲ್ಲ ನೋಡಿ, ಗುಚ್ಚಿದು ಬ್ಯಾಗ್ಸ್ ಮತ್ತು ಎಲ್ ವಿ ಬ್ಯಾಗ್ಸ್, ಇದೆಲ್ಲ ಫಸ್ಟ್ ಕಾಪಿ ಬ್ಯಾಗ್ಸ್, 3500 ಬಾತ್ ಅಂತ ಹೇಳ್ತಾ ಇದ್ರು. ಥೈಲ್ಯಾಂಡ್ಗೆ ಬಂದಿದ್ದೇವೆಲ್ಲ, ಸೊ ಏನಾದರೂ ನಮ್ಮ ರಿಲೇಟಿವ್ಸ್ಗೆ ಗಿಫ್ಟ್ ಕೊಡುವ ಅಂದರೆ, ನನ್ನ ಡ್ಯಾಡಿ ಮಮ್ಮಿ, ನನ್ನ ಹಸ್ಬೆಂಡಿದ್ದು ಡ್ಯಾಡಿ ಮಮ್ಮಿ, ಏನಾದರೂ ಗಿಫ್ಟ್ಸ್ ಕೊಡುವ ಅಂತ ನಾವು ಹುಡುಕಾಡ್ತಾ ಇದ್ವಿ. ಆವಾಗ ಕ್ವಿಕ್ಕಾಗಿ ನಮ್ಮ ತಲೆಗೆ ಬಂದದ್ದು, ಏನು ಫ್ರಿಜ್ ಮ್ಯಾಗ್ನೆಟ್ಸ್ ಉಂಟಲ್ಲ, ಅದನ್ನು ನಾವು ಗಿಫ್ಟ್ ಕೊಡುವ ಅಂತ. ನಾವು ಯಾವಾಗಲೂ ಎಲ್ಲಿಯಾದರೂ ಟ್ರಾವೆಲ್ ಮಾಡಿದರೆ ಆ ಪ್ಲೇಸಿನದ್ದು ನಾವು ಫ್ರಿಜ್ ಮ್ಯಾಗ್ನೆಟ್ಸನ್ನು ನಾವು ಬೈ ಮಾಡಬೇಕು. ಯಾಕಂದರೆ ಆ ಮ್ಯಾಗ್ನೆಟ್ಸನ್ನು ನಾವು ನೋಡಿದ ತಕ್ಷಣ ಉಂಟಲ್ಲ, ಫ್ರಿಜ್ ಮೇಲೆ ನಮ್ಗೆ ನೆನಪಾಗುತ್ತೆ, ಹಾಂ ನಾವು ಈ ಪ್ಲೇಸ್ಗೆ ನಾವು ಟ್ರಾವೆಲ್ ಮಾಡಿದ್ದೆ, ಒಂಥರ ಮೆಮೊರೀಸ್ ಥರ. ಅದಕ್ಕೋಸ್ಕರ ನನಗೆ ಅಂತೂ ತುಂಬಾ ಇಷ್ಟ ಅದನ್ನು ಬೈ ಮಾಡಿದ್ದು. ಹಾಗೆಯೇ ಇಲ್ಲಿ ಡ್ರೆಸ್ಸಸ್ ಎಲ್ಲ ಇತ್ತು, ಬಟ್ ನಾನು ಡ್ರೆಸ್ಸಸ್ಸನ್ನು ನಾನು ಪ್ರಿಪೇರ್ ಮಾಡಲಿಲ್ಲ, ನಾನು ಡ್ರೆಸ್ಸನ್ನು ಬೈ ಮಾಡುವ ಅಂತ. ಬಟ್ ನಾನು ಸ್ಯಾಂಡಲ್ಸ್, ಬ್ಯಾಗ್ಸ್ ಮತ್ತು ಕೆಲವೊಂದು ಸಣ್ಣ ಸಣ್ಣದು ಪರ್ಸ್ ಥರ ಉಂಟಲ್ಲ, ಅದನ್ನು ನಾನು ಬೈ ಮಾಡಿದೆ. ಹಾಗೆಯೇ ಶಾಲ್ಸ್, ನನ್ನ ಪಾಪು ಕೀಕಿಗೆ ಸ್ವಲ್ಪ ಟಾಯ್ಸ್ ಮತ್ತು ಬ್ಯಾಗ್ ಮತ್ತು ಕ್ಲಿಪ್ಸ್, ಇದೆಲ್ಲ ಐಟಮ್ಸನ್ನು ನಾನು ಬೈ ಮಾಡಿದೆ. ಸುತ್ತ ನೀವು ಶಾಪ್ಸ್ಗಳನ್ನೆಲ್ಲ ನೋಡಿದರೆ ಒಂದೇ ಥರದ್ದು ಐಟಮ್ಸ್ ಕಾಣುತ್ತೆ. ನೀವು ಶಾಪಿಂಗ್ ಲವರ್ಸ್ ಆದರೆ ಉಂಟಲ್ಲ, ನೀವು ಖಂಡಿತವಾಗಲೂ ಇಲ್ಲಿಗೆ ಬರಬೇಕು. ನಾವು ಇದೇ ದಿವಸ ಮಾರ್ನಿಂಗ್ ಸಫಾರಿ ವರ್ಲ್ಡ್ಗೆ ಹೋಗಿದ್ವಿ. ಅಲ್ಲಿ ನಾವು ತುಂಬ ಕನ್ನಡಿಗರನ್ನು ನಾವು ಭೇಟಿ ಮಾಡಿದ್ವಿ. ಅವರು ಈ ಮಾರ್ಕೆಟ್ನ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ಇಲ್ಲಿ ಬನ್ನಿ ಪರ್ಚೇಸ್ ಮಾಡಿ, ಒಳ್ಳೆ ಐಟಮ್ಸ್ ಎಲ್ಲ ಸಿಗುತ್ತೆ, ಹಾಗೇನು ತುಂಬ ಕಡಿಮೆ ಪ್ರೈಸ್ಗೆ. ಅವರೆಲ್ಲ ಹೇಳ್ತಾ ಇದ್ರು, ನಾವು ಇಲ್ಲಿ ಬಂದು ಜಾಕೆಟ್ಸ್ ಬೈ ಮಾಡಿದ್ವಿ, ತುಂಬ ಒಳ್ಳೆ ಕ್ವಾಲಿಟಿ, ನಾವು ಲಾಸ್ಟ್ ಟೈಮ್ ಬೈ ಬಂದಾಗ ಕೂಡ ಜಾಕೆಟ್ಸ್ ಎಲ್ಲ ಬೈ ಮಾಡಿದ್ರು ಅಂತ. ಬಟ್ ಅವ್ರದ್ದು ಆ ಪ್ಲೇಸ್ ಉಂಟಲ್ಲಿ ತುಂಬಾ ನಿಯರ್ ಆಗಿತ್ತು. ನಾವು ಗೂಗಲಲ್ಲಿ ನೋಡುವಾಗ ಈ ಪ್ಲೇಸ್ ಆ ದಿವಸ ಓಪನ್ ಇಲ್ಲ ಅಂತ ತೋರಿಸ್ತಾ ಇತ್ತು. ಬಟ್ ಅವರು ಹೇಳಿದರು, ಇಲ್ಲ ಈ ಪ್ಲೇಸ್ ಓಪನ್ ಉಂಟು, ನೀವು ಬನ್ನಿ ಅಂತ. ಸೊ ಆಮೇಲೆ ನಾವು ಡಿಸೈಡ್ ಮಾಡಿದ್ವಿ ಬನ್ನಿ ಹೋಗುವ ಅಂತ. ಆಮೇಲೆ ನಾವು ಕ್ವಿಕ್ ಆಗಿ ಕ್ಯಾಬ್ ಬುಕ್ ಮಾಡಿ ನಾವಿಲ್ಲಿಗೆ ನಮ್ಮ ಪಯಣವನ್ನು ಮಾಡಿದ್ವಿ. ಇಲ್ಲಿ ನೋಡಿ, ರಾಶಿ ಶೂಸ್ಗಳೆಲ್ಲ ಇಟ್ಟಿದ್ದಾರೆ, ಇದೆಲ್ಲ ಫಸ್ಟ್ ಕಾಪಿ, ಒಂದು ಕೂಡ ಒರಿಜಿನಲ್ ಇಲ್ಲ. ಇಲ್ಲಿ ಎಲ್ಲ ಶಾರ್ಟ್ಸ್ ಎಲ್ಲ 180 ಥೈ ಬಾತ್ಗೆಲ್ಲ ಸಿಗ್ತಾ ಇತ್ತು. ಇದೇ ಜಾಕೆಟ್ಸ್ ಇರಬೇಕು ಅವ್ರು ಹೇಳಿದ್ದು, ನಂಗೆ ಗೊತ್ತಿಲ್ಲ, ಬಟ್ ಇರಬಹುದು ಅಂತ ನಾವೇ ಅಂದ್ಕೊಳ್ತಾ ಇದ್ದೇವೆ. ಈ ಮಾರ್ಕೆಟ್ ಹೇಳಬೇಕಂದ್ರೆ ಉಂಟಲ್ಲ, ಒಂದು ರೌಂಡಲ್ಲಿ ಇತ್ತು ಅಂತ ಹೇಳ್ಬೋದು. ಒಂದು ಸೈಡಲ್ಲಿ ನಾವು ಸ್ಟಾರ್ಟ್ ಮಾಡಿದರೆ ಇನ್ನೊಂದು ಸೈಡಲ್ಲಿ ನಾವು ಬಂದು ಎಕ್ಸಿಟ್ ಆಗಬೇಕು, ಆ ರೀತಿ ಇತ್ತು. ನಾವು ತುಂಬ ನಡೆದು ನಡೆದು ಅಂತುಂಟಲ್ಲ, ತುಂಬ ಸುಸ್ತಾಗಿತ್ತು. ಆ ಕಡೆ ಈ ಕಡೆ ಎಲ್ಲಿಯಾದರೂ ನೀರು ಸಿಗುತ್ತಾ ಅಂತ ನಾವು ಕಾಯ್ತಾ ಇದ್ವಿ. ಬಟ್ ಎಲ್ಲಿ ನೋಡಿದರೂ ಈ ಬಟ್ಟೆಗಳ ಅಂಗಡಿಯೇ ಜಾಸ್ತಿ ಇತ್ತು, ಬಟ್ಟೆಗಳು ಮತ್ತು ಬ್ಯಾಗ್ಗಳು. ಫೈನಲಿ ತುಂಬ ನಡೆದ ನಂತರ ನಮಗೆ ಒಂದು ಎಳೆನೀರಿನ ಅಂಗಡಿ ಸಿಕ್ತು. ಒಂದು ಎಳೆನೀರಿಗೆ ಅಂತೆಲ್ಲ 60 ಥೈ ಬಾತನ್ನು ನಾವು ಪೇ ಮಾಡಿದ್ವಿ. ಬಟ್ ಅದರ ಟೇಸ್ಟ್ ಅಂತೂ ತುಂಬಾ ವಿಚಿತ್ರವಾಗಿತ್ತು, ತುಂಬಾ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಎಲ್ಲ ಪ್ಯಾಂಟ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ರು 100 ಥೈ ಬಾತ್ಗೆ, ಈ ಡ್ರೆಸ್ ಕೂಡ 150 ಥೈ ಬಾತ್. ಹಾಗೆ ಮೊಬೈಲ್ ಕವರ್ ಇದು ಅಂಗಡಿ ಕೂಡ ಇತ್ತು, ಮತ್ತೆ ಟ್ಯಾಟು ಶಾಪ್ ಕೂಡ ಇತ್ತು ಅಲ್ಲಿ. ಬಟ್ ಇಲ್ಲಿ ಟ್ಯಾಟೂಸ್ ಎಲ್ಲ ಹಾಕೋದು ಎಷ್ಟೊಂದು ಸೇಫ್ ಅಂತ ನನಗೆ ಗೊತ್ತಿಲ್ಲ.
ಒಂದು ಅಂಗಡಿಯಲ್ಲಿ ಉಂಟಲ್ಲ ತುಂಬ ಡಿಫ್ರೆಂಟ್ ಆದ ಒಂದು ಸ್ಟೈಲ್ ಇದು ಬ್ಯಾಗ್ಸ್ ಇತ್ತು, ನೀವು ನೋಡಿರ್ಬಹುದು, ಲೈಕ್ ಸ್ಟಾರ್ ಬಾಕ್ಸ್ ಇದು ಬ್ಯಾಗ್ಸ್ ಮತ್ತೆ ಮ್ಯಾಕ್ಡೊನಾಲ್ಡ್ಸ್ ಇದು ಬ್ಯಾಗ್ಸ್, ಹೀಗೆಲ್ಲ ತುಂಬ ಚಂದ ಇತ್ತು. ಬಟ್ ಬೈ ಮಾಡುವ ಏನೋ ಮನಸ್ಸಿರಲಿಲ್ಲ, ಹಾಗೆ ಅದಕ್ಕೆ ನಾವು ಸೀದಾ ಮುಂದೆ ಹೋಗ್ತಾ ಇದ್ವಿ. ಒಂದು ಪಚಿತಿ ಏನಾಯ್ತು ಅಂದರೆ, ನಾನು ಬರುವಾಗ ಉಂಟಲ್ಲ ಕೀಕಿದು ವಾಟರ್ ಬಾಟಲ್ ತಂದಿದ್ದೆ, ಬಟ್ ನಾನು ಇಳಿಯುವಾಗ ಕೀಕಿದು ವಾಟರ್ ಬಾಟಲ್ ಕ್ಯಾಬಲ್ಲೇ ಹೋಯಿತು. ಇಲ್ಲಿ ತುಂಬಾ ಹಾಟ್ ವೆದರ್ ಅಂತ ಹೇಳ್ಬೋದು. ನಾವು ಹೋದ ಟೈಮಲ್ಲಿ ಅಂತೂ ತುಂಬಾ ಬಿಸಿಲಿತ್ತು. ಬೆಳಿಗ್ಗೆ ಅಂತೂ ನಾವು ಸಫಾರಿ ವರ್ಲ್ಡ್ಗೆ ಹೋಗಿದ್ವಿ, ಅಲ್ಲಿ ನಮಗೆ ನೀರು ಕುಡಿದು ಸಾಕಾಯಿತು. ಒಂದು 9 o'clock ಅಲ್ಲ 10 o'clock ಏನೋ ಅದು ಪ್ರೋಗ್ರಾಮ್ ಶುರು ಆಗುತ್ತೆ ಅಲ್ಲಿ ಸಫಾರಿ ವರ್ಲ್ಡಲ್ಲಿ. ಒಂದೊಂದು ಶೋಸ್ ಎಲ್ಲ ಇರುತ್ತೆ, ಅದು ಎಂಡ್ ಆಗುವಾಗ ಅಪ್ರಾಕ್ಸಿಮೇಟ್ಲಿ 4 to 4:30 ಅದು ಎಂಡ್ ಆಯಿತು. ಸೊ ಬೆಳಿಗ್ಗೆ ಹೋದವರು ನಾವು, ಅಲ್ಲಿಗೆ ಬರುವಾಗ ಈವ್ನಿಂಗ್ ಆಯಿತು. ಮತ್ತು ಮನೆಯಲ್ಲೇ ಯಾಕೆ ಕೂತ್ಕೊಳ್ಬೇಕು ಅಂದರೆ, ಮನೆಯಲ್ಲ ಹೋಟೆಲಲ್ಲಿ ಯಾಕೆ ಇನ್ನು ಕೂತ್ಕೊಳ್ಬೇಕು, ಸ್ವಲ್ಪ ಹೊರಗಡೆ ತಿರುಗಾಡು. ಯಾಕೆಂದರೆ ನೆಕ್ಸ್ಟ್ ಡೇ ನಮ್ಮದು ಫ್ಲೈಟ್ ಇತ್ತು ಊರಿಗೆ, ಅದಕ್ಕೋಸ್ಕರ ನಾವು ಟೈಮನ್ನು ವೇಸ್ಟ್ ಮಾಡೋದು ಬೇಡ, ನಾವು ಇಲ್ಲಿ ಬಂದದ್ದು ತಿರುಗಾಡಲಿಕ್ಕೆ, ಸ್ವಲ್ಪ ನಾವು ತಿರುಗಾಡುವ. ಮತ್ತೆ ಪುನಮಿ ಯಾವಾಗ ಬರುವ ಚಾನ್ಸ್ ಸಿಗ್ತದೆ ಅಂತ ಗೊತ್ತಿಲ್ಲಲ್ಲ. ಸೊ ನಾವು ಬೇಗ ಬೇಗ ಸ್ವಲ್ಪ ಫ್ರೆಶ್ ಆಗಿ ನಾವು ಹೋಟೆಲ್ಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಲೈಟಾಗಿ ಮಾಡಿ ನಾವು ಕ್ಯಾಬನ್ನು ಬುಕ್ ಮಾಡಿ ನಾವು ಮತ್ತೆ ಇಲ್ಲಿಗೆ ಬಂದ್ವಿ. ಹಾಂ, ನಾನು ಇನ್ನೊಂದು ಹೇಳಿಕೆ ಮಾಡ್ತೋದೆ, ನಾನು ಇಲ್ಲಿ ಉಂಟಲ್ಲ ಫ್ಯಾನ್ ಕೂಡ ಬೈ ಮಾಡಿದೆ. ಫ್ಯಾನ್ ಅಂತೂ ಸಖತ್ತಾಗಿತ್ತು. ಇದೇ ಫ್ಯಾನ್ಸ್ ಒಂದು 2 pieces ಇದು 100 baht ಅಂತೆ. ಇನ್ನೊಂದು ಇತ್ತು, ಅದು 1 piece 100 baht. ನಾನು ಒಂದು ಈ ಥರದ್ದು ಫ್ಯಾನ್ ತಗೊಂಡೆ, ಇನ್ನೊಂದು ಈ ಸೈಡಲ್ಲಿ ಒಂದು ಕಾಣ್ತಾ ಇತ್ತಲ್ಲ ಆ ಥರದ್ದು ಫ್ಯಾನ್ ತಗೊಂಡೆ. ಲಾಫಿಂಗ್ ಬುದ್ಧ ಒಂದು ಪೀಸ್ ತಗೊಂಡೆ ನಾನು, ತುಂಬ ಒಳ್ಳೇದಂತೆ ಅಲ್ವಾ, ಅದಕ್ಕೋಸ್ಕರ ಗುಡ್ ಲಕ್ ಎಲ್ಲ ತರುತ್ತೆ ಅಂತ. ಸೊ ನಾನು ತಗೊಂಡೆ. ನಡೆದು ಅಂತೂ ತುಂಬಾ ಸುಸ್ತಾಗಿತ್ತು, ಬಟ್ ನಾವು ಸ್ಟಿಲ್ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಯಾಕಂದರೆ ಇದು ನಮ್ಮ ಲಾಸ್ಟ್ ಡೇ ಥೈಲ್ಯಾಂಡಲ್ಲಿ, ಅದಕ್ಕೋಸ್ಕರ ನಾವು ನಮ್ಮ ಟ್ರಿಪ್ಪನ್ನು ಹೇಳಬೇಕಾದ್ರೆ ಓವರ್ಆಲ್ ರಿವ್ಯೂ ಕೊಡಬೇಕಂದ್ರೆ ನಾವು ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಮ್ಮದು ಫಸ್ಟ್ ಇದು ಫ್ಯಾಮಿಲಿ ಟ್ರಿಪ್, ಅದಕ್ಕೋಸ್ಕರ ನಾವು ಒಂದು ಒಳ್ಳೆ ಪ್ಲೇಸ್ ಹೋಗುವಂತ ಅಂದ್ಕೊಂಡ್ವಿ. ಎಲ್ಲಿ ಆಕ್ಟಿವಿಟೀಸ್ ಕೂಡ ಇರುತ್ತೆ, ನೋಡುವ ಜಾಗ ಕೂಡ ಒಳ್ಳೇದಿರಬೇಕು, ಸೊ ಡಿಫ್ರೆಂಟ್ ಆಗಿರಲಿ ಅಂತ ನಾವು ತುಂಬ ಹುಡುಕ್ತಾ ಇದ್ವಿ. ನಾವು ಸಿಂಗಾಪುರ್ ಮಲೇಷ್ಯಾ ಹೋಗುವಂಥ ಫಸ್ಟ್ ಪ್ಲ್ಯಾನ್ ಇತ್ತು, ಆಮೇಲೆ ಜಾರ್ಜಿಯಾ ಹೋಗುವಂಥ ಪ್ಲ್ಯಾನ್ ಇತ್ತು, ಆಮೇಲೆ ಫೈನಲ್ ಆಗಿ ನಾವು ಥೈಲ್ಯಾಂಡ್ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ನಾನು ಕೂಡ ಉಂಟಲ್ಲಿ ಹೀಗೇ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದ ಮೇಲೆ ನಾವೆಲ್ಲ ಕ್ಯಾನ್ಸಲ್ ಮಾಡಿ ನಾವು ಥೈಲ್ಯಾಂಡ್ಗೆ ಹೋಗುವ, ಥೈಲ್ಯಾಂಡಿದು ಪ್ಯಾಕೇಜನ್ನು ನೋಡಿ ಅಂತ ನಾನು ಹೇಳಿದ್ದೆ. ಅವರು ಕೂಡ ಯಾರು ನಮ್ಮದು ಟೂರ್ ಪ್ಯಾಕೇಜನ್ನು ನಾವು ಎಲ್ಲಿ ನಾವು ಬುಕ್ ಮಾಡಿದ್ವಿ ನೋಡಿ, ಆ ಟೂರ್ ಗೈಡ್ ಇದ್ದಾರೆಲ್ಲ ತುಂಬಾ ಒಳ್ಳೆಯದಿದ್ದರು. ಅವರು ನಮಗೆ ತುಂಬಾ ಎಲ್ಲ ವಿಷಯದಲ್ಲಿ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ನಮಗೆ ಇಲ್ಲಿ ಫ್ರೂಟ್ಸ್ ಮತ್ತು ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ತುಂಬಾ ಮನಸ್ಸಿತ್ತು, ಬಟ್ ಟೇಸ್ಟ್ ಏನು ಗೊತ್ತಾ, ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಇರುವುದಿಲ್ಲಲ್ಲ. ಅದಕ್ಕೆ ಒಂದು ವಾಟರ್ ಬಾಟಲನ್ನು ಬೈ ಮಾಡಿದ್ವಿ, ನಮಗೆ ಬಾಯರಿಕೆ ಆಗ್ತಿತ್ತಲ್ವಾ, ಅದಕ್ಕೋಸ್ಕರ. ಇಲ್ಲಿದ್ದು ಫುಡ್ ಎಲ್ಲ ನೋಡಿ, ಫ್ರೈಡ್ ಪೋರ್ಕ್, ಫ್ರೈಡ್ ಸ್ಪ್ರಿಂಗ್ ರೋಲ್ಸ್ ಇದೆಲ್ಲ ನಾವು ತಿನ್ನೋದಿಲ್ಲ. ಮ್ಯಾಂಗೋ 60 baht ಒಂದು ಎಳನೀರು ಸಿಗುತ್ತೆ, ಫ್ರೈಡ್ ಫಿಶ್ ಇತ್ತು, ತುಂಬಾ ವೆರೈಟಿ ಆಗಿ ಮೆನ್ಯೂ ಎಲ್ಲ ಇತ್ತು. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಈ ಥರದ್ದೆಲ್ಲ ಮೆನ್ಯೂ ನೋಡೋದು. ಅಲ್ಲೆಲ್ಲ ಹುಳೆ ಎಲ್ಲ ಫ್ರೈ ಮಾಡಿ ಎಲ್ಲ ಕೊಡ್ತಾ ಇದ್ರು. ಇಲ್ಲಿ ನಿಮಗೆ ನೀವು ಯಾವ ಫಿಶ್ ನಮಗೆ ಬೇಕು ಆ ಫಿಶನ್ನು ನಾವು ಹೇಳಬೇಕು, ಅವರು ಆನ್ ದ ಸ್ಪಾಟ್ ಲೈಕ್ ಲೈವ್ ಕುಕಿಂಗ್ ಥರ ನಿಮಗೆ ಅದಕ್ಕೆ ಮಸಾಲ ಹಾಕಿ ನಿಮಗೆ ಫ್ರೈ ಮಾಡಿ ಕೊಡ್ತಾರೆ. ಫಿಶ್ ಇದು ಪ್ರೈಸ್ ಲೈಕ್ 300 baht ಇಂದ 500 baht ತನಕ ಚಾರ್ಜ್ ಮಾಡ್ತಾ ಇದ್ವಿ.
ಇಲ್ಲಿ ನೋಡಿ ಈ ಅಂಗಡಿಯಲ್ಲಿ ಒಂದು ವಿಚಿತ್ರವಾದ ಟಾಯ್ ಅನ್ನು ಇಲ್ಲಿ ಸೇಲ್ ಮಾಡ್ತಾ ಇದ್ರು. ಎಲ್ಲ ಆ ಥರದ್ದೇ ಇತ್ತು ಈ ಅಂಗಡಿಯಲ್ಲಿ ಅಂತ ಹೇಳ್ಬೋದು. ನೋಡಿ ಕೀ ಬಂಚ್. ಸೊ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.